ಆರ್ಫೇ ಇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಯು ಜಿ ಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಭಾಳಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ ತಾವು ಆಲ್ರೆಡಿ ಅಧಿಸೂಚನೆಯಲ್ಲಿ ಓದಿದ್ದೀನಿ ಅದರಲ್ಲಿ ವಿಶೇಷವಾಗಿ ಪೇಪರ್ ಒನ್ನಲ್ಲಿ ಸುಮಾರು ಫಿಫ್ಟಿ ಪರ್ಸೆಂಟ್ ಫಿಫ್ಟಿಗಿಂತ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಸಿಲೆಬಸ್ಸನ್ನು ಚೇಂಜ್ ಮಾಡಿದ್ದಾರೆ ಅಂತ ಅವರು ಇಲ್ಲಿ ಏನು ಅಧಿಸೂಚನೆಯಲ್ಲಿ ಕೊಟ್ಟಿದ್ದಾರೆ ಆದರೆ ಸ್ಪಷ್ಟತೆ ಇಲ್ಲ ಅದ್ರ ಬಗ್ಗೆ ನಾನು ನಿಮಗೆ ಇಲ್ಲಿ ಕ್ಲಿಯಾರಿಟಿಯನ್ನು ತೋರಿಸ್ತಾ ಹೋಗ್ತೀನಿ ಅಂತ ತಮಗೆ ಮೊದಲೇ ಹಾಗೆ ಒ ಎಮ್ ಆರಲ್ಲಿ ಎಕ್ಸಾಮನ್ನು ಮಾಡ್ತೀವಿ ಅಂದ್ಕೊಂಡಿದ್ದಾರೆ ಓಕೆ ಇದನ್ನು ತಮಗೆ ಗಮನಕ್ಕಿರಲಿ ಮೊದಲು ಆನ್ಲೈನ್ ಟೆಸ್ಟ್ ಇರ್ತಿತ್ತು ಈಗ ಒ ಎಮ್ ಆರ್ ಟೆಸ್ಟನ್ನು ಒ ಎಮ್ ಆರ್ ಕಾಫಿಯನ್ನು ಕೊಡ್ತಾ ಬರ್ತಾರೆ ಅದೇ ರೀತಿಯಾಗಿ ಇನ್ನೂ ತಮಗೆ ಇನ್ನೊಂದು ಮಾಹಿತಿಗಾಗಿ ಅಂತಂದರೆ ಇಲ್ಲಿ ವಿದೌಟ್ ಎನಿ ಬ್ರೇಕ್ ಅಂದ್ಕೊಟ್ಟಿದ್ದಾರೆ ಅಂದರೆ ಪರೀಕ್ಷೆ ಮೂರು ಗಂಟೆ ಕಂಟಿನ್ಯೂ ಆಗಿರ್ತದೆ ಯಾವುದೇ ರೀತಿಯನ್ನು ಬ್ರೇಕ್ ಇರೋ ಮೊದಲೇನಾಗ್ತಿತ್ತು ಒಂದು ಅರ್ಧ ಗಂಟೆ ಬ್ರೇಕ್ ಕೊಡ್ತಿದ್ರು ಓಕೆ ಈ ಅರ್ಧ ಗಂಟೆಯಲ್ಲಿ ಏನು ಮಾಡ್ಬೋದು ಅದು ಟಾಯ್ಲೆಟ್ಗೂ ಅಥವಾ ನೀರಿಗೋ ನೀರು ಕೊಡಲಿಕ್ಕೆ ಹೋಗ್ಬೋದಾಗಿತ್ತು ಈಗ ಅದು ಸಹಿತ ಇಲ್ಲ ಕಂಟಿನ್ಯೂ ಆಗಿ ಮೂರು ಗಂಟೆ ಇರ್ತದೆ ಇಲ್ಲಿ ನಾವು ಇಲ್ಲಿ ಫುಕ್ ಮೇನ್ ಫೋಕಸ್ ಮಾಡೋದು ಅಂದರೆ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಓಕೆ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ನೂರು ಮಾರ್ಕ್ಸ್ ಇರ್ತದೆ ಐವತ್ತು ಕ್ವಶನ್ ಇರ್ತದೆ ಅದರ ಸಿಲೆಬಸಲ್ಲಿ ಬದಲಾವಣೆಯನ್ನು ನೋಡ್ತಾ ಬರ್ಬೋದು ಇಲ್ಲಿ ನೋಡಿದ್ರೆ ಇದು ಕ್ವಶನ್ ಪೇಪರ್ ದ ಕ್ವಶನಿಂದ ಪೇಪರ್ ಒನ್ ಇಸ್ ದ ಟೀಚಿಂಗ್ ಅಪ್ಟಿಟ್ಯೂಡ್ ಅಂತ ಕೊಟ್ಟಿದ್ದಾರೆ ರೀಸರ್ಚ್ ಅಪ್ಟಿಟ್ಯೂಡ್ ಕೊಟ್ಟಿದ್ದಾರೆ ಆ್ಯಂಡ್ ರೀಸನಿಂಗ್ ಎಬಿಲಿಟಿ ಕೊಟ್ಟಿದ್ದಾರೆ ಮತ್ತು ರೀಡಿಂಗ್ ಕಾಂಪ್ರಹೆನ್ಸನ್ ಕೊಟ್ಟಿದ್ದಾರೆ ಅಂದರೆ ಈ ನಾಲ್ಕು ಸೆಕ್ಷನ್ಗಳನ್ನು ಮಾತ್ರ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ ಉಳಿದಂತೆ ಅವ್ರು ಏನು ಕೊಡ್ತಾರೆ ಅಂತಂದರೆ ಡೈವರ್ಜನ್ ಥಿಂಕಿಂಗ್ ಆ್ಯಂಡ್ ಜನ್ರಲ್ ಅವೇರ್ನೆಸ್ ಅನ್ನುವಂಥ ಒಂದು ಶಬ್ದವನ್ನು ಬಳಸ್ತಾರೆ ಅಂದರೆ ಈ ಶಬ್ದ ಯಾವುದಕ್ಕೆ ಸಂಬಂಧಪಡುತ್ತೆ ಅನ್ನೋದು ಇನ್ ಡೀಟೇಲ್ ಆಗಿಲ್ಲ ಅಂದರೆ ನಾಲ್ಕನ್ನು ನಾಲ್ಕು ಏನು ಹಿಂದೂ ಹತ್ತು ಸೆಕ್ಷನ್ ಇರ್ತಿತ್ತು ಹತ್ತರಲ್ಲಿ ನಾಲ್ಕು ಸೆಕ್ಷನ್ ಸ್ಪಷ್ಟತೆಯಾಗಿ ಕೊಟ್ಬಿಟ್ಟಿದ್ದಾರೆ ಉಳಿದಂತೆ ಡೇಟಾ ಅನಾಲಿಸಿಸ್ ಆಗಿರ್ಬೋದು ಮೆಂಟಲ್ ಎಬಿಲಿಟಿ ಆಗಿರ್ಬೋದು ಐ ಸಿ ಟಿ ಆಗಿರ್ಬೋದು ಹೈಯರ್ ಎಜುಕೇಷನ್ ಸಿಸ್ಟಮ್ ಆಗಿರ್ಬೋದು ಎನ್ವರಮೆಂಟಲ್ ಸ್ಟೇ ಸ್ಟಡಿ ಅಂದರೆ ಇದು ಜಿ ಕೆ ಅವೇರ್ನೆಸ್ಗೆ ಸಂಬಂಧಪಟ್ಟಂತೆ ಎನ್ವಾರನ್ಮೆಂಟಲ್ ಸ್ಟಡಿ ಎಂದು ಬರುತ್ತೆ ಅದನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದಾಗಿದೆ ಅಂದರೆ ಸುಮಾರು ಐದು ಸೆಕ್ಷನನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಓಕೆ ಕೆಸೆಟಲ್ಲಿ ಈ ಒಂದು ಯು ಜಿ ಸಿ ನೆಟ್ಟಲ್ಲಿ ಐದು ಸೆಕ್ಷನ್ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಇನ್ನೂ ಐದು ಸೆಕ್ಷನನ್ನು ಸ್ಪಷ್ಟವಾಗಿ ಕೊಟ್ಟಿಲ್ಲ ಹೀಗಾಗಿ ಈ ಕ್ವಶನ್ ಪೇಪರ್ ಆ ಎಕ್ಸಾಮ್ ಆದ ನಂತರ ಏನು ಕ್ವಶನ್ ಪೇಪರ್ ಬರ್ತದೋ ಅದರ ಮೇಲೆ ನಾವು ಡಿಸೈಡ್ ಮಾಡಬೇಕಾಗುತ್ತೆ ಮುಂದೆ ಇದೇ ಓಲ್ಡ್ ಸಿಲೆಬಸ್ ಕಂಟಿನ್ಯೂ ಮಾಡಿದ್ದಾರೋ ಇಲ್ವ ಅಥವಾ ನಾವು ನಾವು ಇದನ್ನ ಒಂದು ಮೀನಿಂಗನ್ನು ಹುಡುಕಬೇಕಾಗುತ್ತೆ ಡೈವರ್ಜೆಂಟ್ ಥಿಂಕಿಂಗ್ ಏನು ಇದು ಡೈವರ್ಜೆಂಟ್ ಥಿಂಕಿಂಗ್ ಆಫ್ ದ ಕ್ಯಾಂಡಿಡೇಟ್ ಅಂತ ಕೊಡ್ತಾರೆ ಡೈವರ್ಜೆಂಟ್ ಥಿಂಕಿಂಗ್ ಅಂಡ್ ಜನರಲ್ ಅವೇರ್ನೆಸ್ ಆಫ್ ದ ಕ್ಯಾಂಡಿಡೇಟ್ ಅಂದರೆ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಕಂಪ್ಯೂಟರ್ ಪ್ರಶ್ನೆಗಳು ಬರ್ತಾವೋ ಇಲ್ವೋ ಅಥವಾ ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬರ್ತಾವೋ ಇಲ್ವೋ ಅಥವಾ ಮೆಂಟಲ್ ಲೆವೆಲ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬರ್ತಾವಲ್ಲ ಡೇಟಾ ಅನಾಲಿಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬರ್ತಾ ಇಲ್ಲ ಅನ್ನೋದು ಸ್ಪಷ್ಟತೆ ಇಲ್ಲ ಮೊದಲೇನಾಗ್ತಿತ್ತು ನೀವು ಸಿಲೆಬಸನ್ನು ನೀವು ಈ ರೀತಿ ಕೊಡ್ತಿದ್ರು ಸಬ್ಜೆಕ್ಟ್ ಆನ್ ಕ್ಯಾಂಡಿಡೇಟ್ ಸಬ್ಜೆಕ್ಟ್ ಬಿ ಡಾಮಿನೇಟ್ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿರಿ ಈ ರೀತಿಯಾಗಿ ಇರ್ತಿತ್ತು ನಿಮಗೆ ಸಿಲೆಬಸ್ ಬೇಕಿತ್ತು ಅಂದರೆ ಯು ಜಿ ಸಿ ವೆಬ್ಸೈಟಿಗೆ ಹೋಗಿ ಅಲ್ಲೇ ನೀವೇನು ಮಾಡ್ರೆ ಸಿಲೆಬಸನ್ನು ಡೌನ್ಲೋಡ್ ಮಾಡಿಕೊಡ್ರಿ ಅಂತ ಸ್ಪಷ್ಟತೆ ಇರ್ತಿತ್ತು ಬಟ್ ಈ ಸರಿ ಏನು ಮಾಡಿದ್ದಾರೆ ಅಂತಂದ್ರೆ ಅವ್ರ ಪೇಪರಲ್ಲಿ ಡಿಸ್ಕ್ರಿಪ್ಷನ್ಸ್ ಇದರಲ್ಲೇ ಟೀಚಿಂಗ್ ಅಪ್ಟಿಟ್ಯೂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಮೆಂಟ ರೀಸನಿಂಗ್ ಎಬಿಲಿಟಿ ರೀಡಿಂಗ್ ಕಾಂಪ್ರಹೆನ್ಷನ್ಸ್ ಮತ್ತು ಜನರಲ್ ಅವೇರ್ನೆಸ್ ಅನ್ನುವಂಥ ಐದು ಸೆಕ್ಷನ್ಗಳನ್ನು ಮಾತ್ರ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಇನ್ನೂ ಐದು ಸೆಕ್ಷನ್ಗಳ ಬಗ್ಗೆ ಸ್ಪಷ್ಟತೆ ಇಲ್ಲ ಮೊದಲು ಏನು ಮಾಡ್ತಿದ್ರು ನಿಮಗೆ ಸಿಲೆಬಸ್ ಬೇಕಿತ್ತು ಅಂದರೆ ಯು ಜಿ ಸಿ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಅನ್ನುವಂಥ ಸ್ಪಷ್ಟತೆ ಇರ್ತಿತ್ತು ಅಲ್ಲಿ ಈ ಜಿ ಸಿ ಏನು ಮಾಡ್ತಿತ್ತು ಅಂತಂದರೆ ಸಿಲೆಬಸ್ ನಮಗೆ ಡಿಟೇಲ್ ಆದಂಥ ಸಿಲೆಬಸ್ ಸಿಗ್ತಿತ್ತು ಈಗ ಈ ಸರಿ ಅವರು ಆ ರೀತಿ ಮಾಡಿದರೆ ಹೀಗಾಗಿ ಏನು ಮಾಡಿರಿ ಓಲ್ಡ್ ಸಿಲೆಬಸಸ್ನಲ್ಲಿ ಓದ್ಕೊಂಡು ಹೋಗಿ ಈ ವರ್ಷ ಏನಾದರೂ ಕ್ವೆಶನ್ ಪೇಪರ್ನಲ್ಲಿ ಏನಾದರೂ ಬದಲಾವಣೆ ಆಯಿತು ಅಂತಂದರೆ ನಾವು ನೆಕ್ಸ್ಟ್ ಏನು ಮಾಡ್ಬೋದು ಅದನ್ನು ನಮ್ಮ ಕೆ ಸಹಿತ ಅಪ್ಲೈ ಮಾಡುವಂಥ ಚಾನ್ಸಸ್ ಇದೆ ಓಕೆ ಥ್ಯಾಂಕ್ ಯು